ನಮ್ಮ ಯೋಚನೆ, ನಮ್ಮ ಹಾರ್ಟ್ ಹಾಗೂ ನಮ್ಮ ದೇಹ ಎಲ್ಲದೂ ಕೂಡ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗಿದೆ. ನಮಗೆ ತುಂಬಾನೇ ದುಃಖ ಆದಾಗ ನಮ್ಮ ಹಾರ್ಟ್ನಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಉದಾಹರಣೆಗೆ ಯಾರಾದರೂ ನಮ್ಮನ್ನ ಪ್ರೀತಿ ಮಾಡ್ತಿರೋರು ನಮ್ಮನ್ನ ಬಿಟ್ಟು ಹೋದಾಗ ಅದನ್ನ ಇಂಗ್ಲಿಷ್ನಲ್ಲಿ ಬ್ರೋಕನ್ ಹಾರ್ಟ್ ಸಿಂಡ್ರೋಮ್ ಅಂತ ಕರೀತಾರೆ. ನಿಮ್ಮ ಹೃದಯದಲ್ಲಿರುವಂತ ಒಂದು ಟಿಶ್ಯೂ ಈ ರೀತಿ ನೀವು ಹಾರ್ಟ್ ಬ್ರೇಕ್ ಸಿಂಡ್ರೋಮ್ ಅನ್ನ ಒಳಗಾದಾಗ ಬ್ರೇಕ್ ಆಗುತ್ತೆ. ಅತಿ ಹೆಚ್ಚು ಸ್ಟ್ರೆಸ್ ಹಾರ್ಮೋನ್ಗಳು ರಿಲೀಸ್ ಆದಾಗ ಕೂಡ ಈ ರೀತಿ ಆಗುತ್ತೆ. ಕೆಲವೊಮ್ಮೆ ರೋಗಿಗಳಿಗೆ ಹೀಗಾದಾಗ ಕಾರ್ಡಿಯಾಕ್ ಅರಿತ್ರಮಿಯಿಂದ ಸಾವನ್ನ ಕೂಡ ಆಗ್ಬೋದು. ಸೊ ಥಿಯರಿ ಪ್ರಕಾರ ನಿಮ್ಮನ್ನ ಯಾರಾದರೂ ಬಿಟ್ಟು ಹೋದಾಗ ನೀವು ಹಾರ್ಟ್ ಬ್ರೇಕ್ ಆಗಿ ಸಾಯುವಂತ ಸಾಧ್ಯತೆ ಇದೆ. ಈ ರೀತಿ ಸಡನ್ ಇಮೋಷನಲ್ ಪೇನ್ ಆಗುವಂತ ಸಿಚುವೇಶನ್ಗಳು ನಮಗೆ ನಾರ್ಮಲ್ ಆಗಿ ಪ್ರತಿನಿತ್ಯ ಇರುವಂತ ಸ್ಟ್ರೆಸ್ ರೀತಿಯಲ್ಲೇ ವರ್ತಿಸುತ್ತೆ. ಇನ್ನು ಕಾನ್ಸ್ಟೆಂಟ್ ಆಗಿ ನಮಗೆ ಇನ್ಫ್ಲಮೇಷನ್ ಕೂಡ ಆಗುತ್ತೆ. ಇನ್ನು ಸಾಕಷ್ಟು ದಿನ ಇದನ್ನೇ ನೀವು ಅನುಭವಿಸ್ಕೊಂಡು ಬಂದರೆ ಲಾಂಗ್ ರನ್ನಲ್ಲಿ ನಿಮಗೆ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಹಾಗೂ ಹಾರ್ಟ್ ಫೇಲ್ಯೂರ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಅನಾರೋಗ್ಯವಾಗಿರುವಂತಹ ಅಭ್ಯಾಸಗಳನ್ನ ಕೂಡ ರೂಢಿ ಮಾಡ್ಕೊಂಡ್ಬಿಡ್ತಾರೆ. ಹೆಚ್ಚು ಸ್ಮೋಕ್ ಕೂಡ ಮಾಡಿ ನಿದ್ದೆಯನ್ನ ಕೂಡ ಕರೆಕ್ಟ್ ಆಗಿ ಮಾಡೋದಿಲ್ಲ.